ಎಲ್ರಿಗೂ ನಮಸ್ಕಾರ. ಇಂದದನು ಅಷ್ಟೊಕ್ಕೆರಿಗೆ ಸ್ವಾಗತ. ಎಲ್ಲರೂ ಜೀವನದಲ್ಲಿ ಸಮೃದ್ಧಿಯನ್ನು ಬಯಸ್ತಾರೆ. ನನಗೆ ಆರೋಗ್ಯದಿಂದ ಇರಬೇಕು, ಫೈನಾನ್ಷಿಯಲಿನೂ ನಮಗೆ ಯಾರ ಹತ್ರನೂ ಅಟ್ಲೀಸ್ಟು ನಾವು ಎಲ್ರಿಗೂ ನಮಸ್ಕಾರ. ಇಂದದನು ಅಷ್ಟೊಕ್ಕೆರಿಗೆ ಸ್ವಾಗತ. ಎಲ್ಲರೂ ಸಹ ಸಮೃದ್ಧಿಯನ್ನು ಬಯಸ್ತಾರೆ. ನನ್ನ ಜೀವನದಲ್ಲಿ ನಾನು ಆರೋಗ್ಯದಿಂದಿರಬೇಕು, ಹಾಗೆಯೇ ನಮ್ಮ ಆರ್ಥಿಕವಾಗಿ ಸಮೃದ್ಧಿಯಿಂದಿರಬೇಕು, ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿಯೂ ಸಮೃದ್ಧಿಯಿಂದ ಇರಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಆದರೆ ಹಲವಾರು ಕಾರಣಗಳಿಂದ ಆ ಸಮೃದ್ಧಿಯಲ್ಲಿ ಏನಾದರೊಂದು ಅತಿಯಾದ ಕೊರತೆ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಸಮೃದ್ಧಿಯನ್ನು ತರುವಂತಹ, ಸಮೃದ್ಧಿಯನ್ನು ಅಟ್ರ್ಯಾಕ್ಟ್ ಮಾಡುವಂತಹ, ಸಮೃದ್ಧಿಗೆ ಸಪೋರ್ಟ್ ಮಾಡುವಂತಹ ಗಿಡಗಳು ನಮ್ಮ ಸುತ್ತಮುತ್ತಲೇ ಇವೆ. ಅಂತಹ ಗಿಡಗಳನ್ನು ನಾವು ಮನೆಯಲ್ಲಿ ಇಡೋದ್ರಿಂದ ಅಂತಹ ಸಮೃದ್ಧಿಯನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಈಗ ನಮ್ಮ ಕುಂಡಲಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ತೊಂದರೆಗಳು ಅಥವಾ ಏನೋ ಒಂದು ಸಮಸ್ಯೆಗಳು ಇದ್ದಿರ್ಬೋದು, ಅಥವಾ ದಶಾಭುಕ್ತಿಗಳು ಸಪೋರ್ಟ್ ಮಾಡದೇ ಇರ್ಬೋದು. ಆದರೆ ಕೆಲವೊಂದಿಷ್ಟು 10-20% ಅಷ್ಟು ನಾವು ಹೊರಗಡೆಯಿಂದ ಅಂದರೆ ಸಪೋರ್ಟಿವ್ ರೆಮಿಡೀಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಕೆಲವೊಂದಿಷ್ಟು ನಾವು ಅನುಕೂಲಗಳನ್ನು ಮಾಡ್ಕೋಬೋದು. ಹಾಗಾದರೆ ಆ ಗಿಡಗಳು ಯಾವುವು, ಅದನ್ನು ಎಲ್ಲಿಡಬೇಕು ಮನೆಯಲ್ಲಿ? ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳುತ್ತೆ. ಈಗ ಗಿಡಗಳನ್ನ ತರ್ತೀವಿ, ಇಡ್ತೀವಿ, ಸರಿ, ನಮಗೆ 50% ಅಷ್ಟು ಹೆಲ್ಪ್ ಆಗುತ್ತೆ. ಆದರೆ ಇನ್ನೂ 50% ನಮಗೆ ಬೇರೆ ರೀತಿಯಾದಂತಹ ಆ ಗಿಡಗಳ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ. ಆ 50% ಯಾವುದು ಅಂತ ವಿಡಿಯೋದ ಕೊನೆಯಲ್ಲಿ ಹೇಳುತ್ತೆ. ಅದಕ್ಕೆ ಈ ಒಂದು ಗಿಡಗಳನ್ನು ನಮ್ಮ ಮನೆಯಲ್ಲಿ ತಂದು ಇಡೋದ್ರಿಂದ ನಾವು ಅಂತಹ ಸಮೃದ್ಧಿಯನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಆಕರ್ಷಿಸ್ಬೋದು. ಹಾಗಾದರೆ ಆ ಗಿಡಗಳು ಯಾವುವು? ಅದರಲ್ಲಿ ಮೂರು ಮುಖ್ಯವಾದಂತಹ ಗಿಡಗಳ ಬಗ್ಗೆ ಇವತ್ತು ಹೇಳುತ್ತೆ. ಈಗ ನಮಗೆಲ್ಲರಿಗೂ ಪರಿಚಯ ಇರುವಂತಹ ಗಿಡ ತುಳಸಿ. ತುಳಸಿ ನಮಗೆ ಗೊತ್ತಿದೆ ಎಷ್ಟೊಂದು ಅದರಿಂದ ನಮ್ಮ ಶರೀರಕ್ಕೆ ಆರೋಗ್ಯಕರವಾಗಿ ಅದು ಹೆಲ್ಪ್ ಮಾಡುತ್ತೆ ಅಂತ. ಒಂದು ನೆಗಡಿ ಬಂದಿರ್ಬೋದು, ಕಫ ಆಗ್ತಿರ್ಬೋದು, ಹಾಗೆ ತುಳಸಿಯನ್ನು ಪ್ರತಿನಿತ್ಯವಾಗಿ ನಾವು ಅದನ್ನು ಸೇವಿಸ್ತಾ ಬರೋದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದೆಲ್ಲ ತುಳಸಿಯಲ್ಲಿ ಬಹಳಷ್ಟು ಮಹತ್ವ ಇದೆ. ತುಳಸಿಯ ಕತೆ ಕೂಡ ನಮಗೆ ಗೊತ್ತು. ಒಂದು ವೇಳೆ ಜಾತಕದಲ್ಲಿ ವೃಂದ ದೋಷ ಇದ್ದರೆ ಆ ಒಂದು ವೃಂದ ದೋಷಕ್ಕೆ ಕಾರಣ ಒಂದು ಆಗ ಅದಕ್ಕೆ ರೆಮಿಡಿಯಾಗಿ ತುಳಸಿಯ ಒಂದು ನೆಡೋದು, ಅದಕ್ಕೆ ನೀರು ಹಾಕೋದು, ಅದಕ್ಕೆ ಗೌರವಿಸೋದು, ಅದನ್ನು ತಿಳಿಸಲಾಗತ್ತೆ. ಹೀಗೆ ತುಳಸಿಗೆ ಅನೇಕ ರೀತಿಯಾದಂತಹ ಮಹತ್ವನೇ ಇದೆ. ಅಂತಹ ತುಳಸಿ ನಮ್ಮ ಮನೆಯಲ್ಲಿ ನಾವು ತಂದರೆ ಅದರಿಂದ ನಾವು ಅದನ್ನು ತರೋದಷ್ಟೇ ಅಲ್ಲ, ಅದಕ್ಕೆ ನೀರು ಹಾಕಬೇಕು, ಪೋಷಿಸಬೇಕು, ಗೌರವದಿಂದ ನಮಿಸ್ಬೇಕು. ಇದರಿಂದ ಮನೆಗೆ ಬರುವಂತಹ ನಕಾರಾತ್ಮಕತೆಯನ್ನು ತಡೆಯುವಂತಹ ಶಕ್ತಿ ಅದರಲ್ಲಿ ಇದೆ. ನಮಗೆ ಸಕಾರಾತ್ಮಕತೆ ಎಷ್ಟು ಅವಶ್ಯನೋ ನಮ್ಮ ಜೀವನದಲ್ಲಿ ಬರೋದು, ಅಷ್ಟೇ ಅವಶ್ಯ ಈ ನಕಾರಾತ್ಮಕತೆಯನ್ನು ತಡೆಯೋದು ಸಹ. ನಕಾರಾತ್ಮಕತೆ ಇತ್ತು ಅಂದರೆ ಅದು ಸಕಾರಾತ್ಮಕತೆಯನ್ನು ತಡೆಯುತ್ತೆ. ಅದಕ್ಕೆ ತುಳಸಿಯನ್ನು ತಂದು ನಮ್ಮ ಮನೆಯ ಎಂಟ್ರೆನ್ಸಲ್ಲಿ ಇಡೋದ್ರಿಂದ, ಅದನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಈ ರೀತಿ ಮೊಟ್ಟ ಮೊದಲು ಸಮೃದ್ಧಿ ಒಳಗೆ ಬರೋಕ್ಕೆ ತುಳಸಿ ದಾರಿ ಮಾಡಿಕೊಡುತ್ತೆ. ಇನ್ನು ಎರಡನೆಯ ಗಿಡ, ನಮಗೆಲ್ಲ ಗೊತ್ತಿರೋ ಗಿಡನೇ ಅಲೋವೆರಾ. ಅಲೋವೆರಾ ನಮಗೆ ಗೊತ್ತು, ಒಂದು ಸ್ಕಿನ್ನನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ, ಸ್ಕಿನ್ನಲ್ಲಿ ಕಲೆ ಇದೆ ಅಥವಾ ಸ್ಕಿನ್ನಲ್ಲಿ ರ್ಯಾಷಸ್ ಇದೆ ಅಥವಾ ಸ್ಕಿನ್ನಲ್ಲಿ ಪಿಂಪಲ್ಸ್ ಇದೆ, ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ ನಮಗೆ ಹೆಲ್ಪ್ ಮಾಡೋದು ಅಲೋವೆರಾ. ಹಾಗೆಯೇ ಅಲೋವೆರಾವನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾಯಿಲೆಗಳಿಂದ ದೂರ ಇಡ್ಬೋದು.
ಈಗ ಎಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಇದೆ, ಈ ಥರದ ಸಮಸ್ಯೆಗಳಿಗೆ ಅಲೋವೆರಾ ಹೆಲ್ಪ್ ಮಾಡುತ್ತೆ. ಅಲೋವೆರಾವನ್ನು ಘೃತಕುಮಾರಿ ಅಂತ ಹೇಳಲಾಗುತ್ತೆ. ಅಂದರೆ ಅದನ್ನು ನಿತ್ಯ ನಾವು ಸೇವಿಸೋದ್ರಿಂದ ನಾವು ಯಂಗಾಗಿ ಕಾಣಿಸ್ತೇವೆ ಅಂತಕ್ಕಂಥದ್ದು. ಅದಕ್ಕೆ ಅಲೋವೆರಾ ಮಹತ್ವ ಸಾಕಷ್ಟು ಇದೆ. ಆದರೆ ಈ ಅಲೋವೆರಾಕ್ಕೂ ಸಮೃದ್ಧಿಗೂ ಏನು ಒಂದು ಸಂಬಂಧ ಅಂತ ನೋಡೋದಾದರೆ, ಅಲೋವೆರಾ ಒಂದು ಗುಡ್ ಲಕ್ ಸಂಕೇತ. ಅಂದರೆ ಒಳ್ಳೆಯದು ಆಗೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ, ನಮಗೆ ಒಂದು ಲಕ್ಕನ್ನು ತಂದುಕೊಡತ್ತೆ, ಅದೃಷ್ಟದ ಸಂಕೇತ ಅದು. ಹಾಗಾದರೆ ಅದೆಲ್ಲಿ ಇಡೋದು? ಮನೆಯ ಅಂಗಳದಲ್ಲಿ ಇರ್ತಕ್ಕಂಥದ್ದು. ಇಲ್ಲ, ನಮ್ಮ ಮನೆಯಲ್ಲಿ ಅಂಗಳನೇ ಇಲ್ಲ. ಈಗ ಹಳ್ಳಿ ಇದ್ದರೆ ಇಡ್ಬೋದು, ಅಥವಾ ಕೆಲವೊಮ್ಮೆ ಸಿಟಿಗಳಲ್ಲಿ ಜಾಗ ಮಾಡಿಕೊಂಡಿದ್ದರೆ ಇಡ್ಬೋದು. ಆದರೆ ಹೆಚ್ಚಿನ ಪರ್ಸಂಟೇಜಲ್ಲಿ ಅಂಗಳಗಳು ಇರಲ್ಲ. ಆಗ ನಾವು ಎಲ್ಲಿಡಬೇಕು? ಅದನ್ನು ನಾವು ಮನೆಯಲ್ಲಿ ಕಿಚನಲ್ಲಿ ಇರ್ತಕ್ಕಂಥದ್ದು. ಕಿಚನಲ್ಲಿ ತಂದು ಇಟ್ಟಾಗ ಅಲ್ಲಿ ಒಂದು ಸಕಾರಾತ್ಮಕತೆ ಹರಡುತ್ತೆ, ಅದು ಹಾಗೆಯೇ ಒಂದು ಗುಡ್ ಲಕ್ಕನ್ನು ತಂದುಕೊಡತ್ತೆ. ಇನ್ನು ಮೂರನೆಯ ಗಿಡ ಜೇಡ್ ಪ್ಲ್ಯಾಂಟ್ ಅಂತಕ್ಕಂಥದ್ದು. ನಾಣ್ಯದ ರೀತಿಯಲ್ಲಿ ಅದರ ಒಂದು ಎಲೆಗಳು ಇರುತ್ತೆ, ಮತ್ತು ಇದಕ್ಕೆ ಜಾಸ್ತಿ ನೀರು ಬೇಡ, ತುಂಬ ಕಡಿಮೆ ನೀರನ್ನು ತಗೊಳ್ಳುತ್ತೆ, ಮತ್ತು ಒಂದು 5 ದಿನಕ್ಕೊಮ್ಮೆ ಹಾಕಿದ್ರೂ ಸಾಕಾಗತ್ತೆ. ಜಾಸ್ತಿ ನೀರು ಹಾಕಿದ್ರೆ ಇದು ಕೊಳ್ತೋಗ್ಬಿಡತ್ತೆ. ಇದು ಅತ್ಯಂತ ಮುಖ್ಯವಾಗಿ ನಮಗೆ ಸಮೃದ್ಧಿಯನ್ನು ತಂದುಕೊಡತ್ತೆ. ಎಲ್ಲ ರೀತಿಯಿಂದಲೂ ಸಮೃದ್ಧಿಯನ್ನು ಆಕರ್ಷಿಸ್ತಕ್ಕಂತಹ ಗಿಡ ಇದು. ಇದನ್ನು ಮನೆಯಲ್ಲಿ ತಂದು ನಾವು ನೆಡೋದ್ರಿಂದ, ಅಥವಾ ನಾವು ಹಾಗೆಯೇ ಪ್ಲ್ಯಾಂಟ್ ಇದೆ ತಂದು ಇಟ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಸಮೃದ್ಧಿಯನ್ನು ಹೆಚ್ಚಿಸ್ಕೋಬೋದು. ಹಾಗಾದರೆ ಇದನ್ನು ಎಲ್ಲಿಡಬೇಕು? ಸೌತ್ ಈಸ್ಟ್ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಇದನ್ನು ನಾವು ನೀರು ಹಾಕೋದು ಅದಕ್ಕೆ ಪ್ರೀತಿಯಿಂದ. ಮನೆಗೆ ತಂದ ತಕ್ಷಣ ನಾವೇನು ಹೇಳೋದು? ಥ್ಯಾಂಕ್ ಯು, ನೀನು ನಮ್ಮ ಮನೆಗೆ ಬಂದಿದೆಯಾ, ನಿನಗೆ ವೆಲ್ಕಮ್ ಅಂತ. ಅಂದರೆ ಒಬ್ಬ ಹೊಸ ಸದಸ್ಯ ಬಂದಾಗ ಅದನ್ನು ಅವರಿಗೆ ಕಂಫರ್ಟ್ ಆದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಲ್ಲ. ಅದಕ್ಕೋಸ್ಕರ ಅದೇ ರೀತಿ ನಮ್ಮ ಮನೆಗೆ ಅದು ಬಂದಿದೆ ಅಂತಂದಮೇಲೆ ಅದಕ್ಕೆ ಒಂದು ಕಂಫರ್ಟ್ ವಾತಾವರಣ ಬೇಕು. ಅದಕ್ಕೋಸ್ಕರ ಈ ರೀತಿ ನಾವು ಅದಕ್ಕೆ ವೆಲ್ಕಮ್ ಮಾಡ್ತಕ್ಕಂಥದ್ದು. ಈ ಒಂದು ಮೂರು ಗಿಡಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಸಮೃದ್ಧಿಯನ್ನು ಆಕರ್ಷಿಸ್ಬೋದು, ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೋಬೋದು. ಹಾಗಾದರೆ ಇಲ್ಲಿಗೆ ನಮಗೆ ಅದರ ಅರ್ಧ ಪ್ರಯೋಜನ ಆಗುತ್ತೆ. ಆದರೆ ಅದರ ಪೂರ್ತಿ ಪ್ರಯೋಜನ ಪಡ್ಕೋಬೇಕಂತಂದರೆ ನಾವು ನಮಗೇನು ಬೇಕೋ ಅದನ್ನು ನಾವು ಬೇರೆಯವ್ರಿಗೆ ಕೊಟ್ಟಾಗ ನಮಗೆ ಅದರ 10 ಪಟ್ಟರಷ್ಟು ಸಿಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ, ಜೀವನದಲ್ಲಿ ಅನುಭವ ಮಾಡಿದ್ದೇವೆ ಕೂಡ. ಹಾಗಾದರೆ ಏನು ಮಾಡೋದು ಅದರ ಪೂರ್ತಿ ಪ್ರಯೋಜನಕ್ಕೆ? ಅಂದರೆ ಈಗ ನಾನು ಮನೆಯಲ್ಲಿ ಇವು ಮೂರೂ ಗಿಡಗಳನ್ನು ತರ್ತೇನೆ ಅಂತಂದರೆ ಈ ಮೂರೂ ಗಿಡಗಳನ್ನು ಬೇರೆಯವರಿಗೂ ಕೊಡೋದು. ಒಂದು ಗಿಡ ತರ್ತೇನೆ ಅಂತಂದರೆ ಆ ಒಂದು ಗಿಡವನ್ನು ಬೇರೆಯವರಿಗೂ ಕೊಡೋದು. ಇದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಗಿಡಗಳಿಂದ ಬರುವಂಥ ಸಮೃದ್ಧಿ ಹೆಚ್ಚಾಗತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ, ಹಾಗೆಯೇ ಇನ್ನೊಬ್ಬರಿಗೂ ನಾವು ಸಮೃದ್ಧಿಯನ್ನು ಕೊಟ್ಟಂತಹ ಒಂದು ನಮಗೆ ಪುಣ್ಯಪ್ರಾಪ್ತಿಯಾಗುತ್ತೆ, ಅಥವಾ ಇನ್ನೊಬ್ಬರಿಗೂ ನಾವು ಸಮೃದ್ಧಿಯನ್ನು ಹಂಚಿದಂಥ ಸಂಭ್ರಮ ನಮ್ಮಲ್ಲಿ ಬರುತ್ತೆ. ಅದು ಈ ಒಂದು ವಿಶ್ವಕ್ಕೆ ಹೋಗಿ ಅದರಿಂದ ನಮಗೆ ವಾಪಸ್ ಆ ಸಮೃದ್ಧಿ ಸಿಗತ್ತೆ. ಅದಕ್ಕೆ ಈ ರೀತಿ ನಾವು ಚಿಕ್ಕ ಪುಟ್ಟದಾಗಿ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸುವಂತಹ ನಾವು ಕೆಲವೊಂದಿಷ್ಟು ಕ್ರಿಯೆಗಳನ್ನು ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಧನ್ಯವಾದಗಳು.